ಸಂಸದ ಅಣ್ಣಸಾಹೇಬ್ ಚೊಲ್ಲೆಯವರ ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಬಿಜೆಪಿ ಕಾರ್ಯಕರ್ತರು. ಚಿಕ್ಕೋಡಿ ಪಟ್ಟಣದಲ್ಲಿ ಸಂಸದ ಅಣ್ಣಸಾಹೇಬ್ ಚೊಲ್ಲೆಯವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಪದಾಧಿಕಾರಿಗಳು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಅಣ್ಣಸಾಹೇಬ್ ಚೊಲ್ಲೆಯವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ನಿರ್ಧಾರ ಮಾಡಲಾಗಿತ್ತು, ಆದರೆ ನೆರೆ ಪರಿಣಾಮ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು ಎಂದರು. ಅಣ್ಣವರು ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ದೇವರ ದಯಪಾಸ ಅಂತ ದೇವರಲ್ಲಿ ಬಿಡ್ಕೊಂಡು ಇನ್ನೂ ಹೆಚ್ಚಿನ ಅವರ ಹುದ್ದೆಯನ್ನು ದೇವರವ್ರಿಗೆ ಕೊಡಲಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಸರ್ಕಾರದ ಒಪ್ಪಿನಲ್ಲಿ ಎಲ್ಲ ಕಾರ್ಯಕರ್ತರು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಯಮಿ ಸಂಜಯ್ ಅರ್ಗೆ, ಪುರಸಭೆ ಸದಸ್ಯರಾದ ಪ್ರವೀಣ್ ಕಾಂಬ್ಳೆ, ಚಿದ್ದಪ್ಪ ಢಂಗೇರ್, ವಿಶ್ವನಾಥ್ ಕಾಮಗೌಡ, ಲಕ್ಷ್ಮಣ್ ಢಂಗೇರ್, ಮಹೇಶ್ ನೂಲಿ, ಪ್ರಭಾಕರ್ ಡಬ್ಬನ್ನವರ್, ರಾಜು ಡೋಂಗ್ರೆ, ಅಶೋಕ್ ಲೋಕ್ರೆ, ಸಂತೋಷ್ ಸೊಲ್ಲಾಪುರೆ, ಸಾಗರ್ ಚೌಗ್ಲೆ, ಅಮಿತ್ ಮಗ್ದುಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.